ರಾಹುಲ್ ಗಾಂಧಿ ಅವರು ವಿವಾದಾತ್ಮಕ ಹೇಳಿಕೆಯೊಂದನ್ನ ಕೊಟ್ಟಿದ್ರು. ಈ ಹೇಳಿಕೆಯ ನಂತರ ಇದೀಗ ಬಿಜೆಪಿ ನಾಯಕರುಗಳೆಲ್ಲ ಸಿಡಿದೆದ್ದಿದ್ದು ರಾಜ್ಯಾದ್ಯಂತ ಇಂದು ಪ್ರತಿಭಟನೆ ನಡೆಸೋದಾಗಿ ಬಿಜೆಪಿ ಮುಖಂಡರು ತಿಳಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಪ್ರತಿಭಟನೆ ನಡೆಯುತ್ತೆ, ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ನೋಡೋಣ. ಸಿಖ್ ಸಮುದಾಯದವರು ಕಟ್ಟುವಂತಹ ಟರ್ಬನ್ ಮತ್ತು ಕೈಯಲ್ಲಿ ಧರಿಸುವಂತಹ ಕಡ್ಗ ಇವೆಲ್ಲದರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ರಾಹುಲ್ ಗಾಂಧಿ ಅವರು. ಇದರಿಂದ ದೇಶದಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಅನ್ನುವಂತಹ ಒಂದು ಪಾತ್ರ ಏನಿದೆ ಅಥವಾ ಒಂದು ಅಂಶ ಏನಿದೆ ನಮ್ಮ ದೇಶದಲ್ಲಿ, ಇದಕ್ಕೆ ಧಕ್ಕೆಯಾಗುವಂತಹ ಕೆಲಸ ನಡೀತಾ ಇದೆ. ರಾಜ್ಯವನ್ನ ಅಥವಾ ದೇಶವನ್ನ ಒಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಎನ್ನುವಂತಹ ವಿಚಾರವನ್ನ ಇಟ್ಕೊಂಡು ಇಂದು ಇಡೀ ರಾಜ್ಯಾದ್ಯಂತ ಬಿಜೆಪಿಗರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಉತ್ತರ ಕೊಡಬೇಕು. ಈ ಹಿನ್ನೆಲೆಯಲ್ಲಿ ನಾಳೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಖಂಡಿಸಿ ನಾಳೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು. ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ಸಚಿವರುಗಳು ಬಂದಂತ ಸಂದರ್ಭದಲ್ಲಿ ಗೆರವು ಹಾಕಬೇಕು ಅನ್ನುವಂತ ಕರೆಯನ್ನು ಕೂಡ ಬಿಜೆಪಿ ಇವತ್ತು ಕೊಡ್ತಾ ಇದೆ.